ಸ್ನೇಹಿತರೆ, ವೆಲ್ಕಮ್ ಟು ಶ್ರುತಿ ಗೌಡರ್ ಮನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಸಟರ್ಡೇ, ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನೈಟ್ ಆಲ್ಮೋಸ್ಟ್ 9 ಆಗಿದೆ ಟೈಮು. ಸೊ ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೀನಿ, ತಮ್ಮ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ. ಸೊ ಅದಕ್ಕೆ ನಾಳೆ ಬಟ್ಟೆ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ವಿ. ಹಾಕ್ಬಿಟ್ಟು ನಮ್ಮ ಕಾರ ಲೈಟ್ ಏನೋ ಹಾನ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಹೊರಡ್ತಾ ಇದ್ವಿ. ಅಮ್ಮನ ಮನೆಗೆ ಹೋಗ್ತಾ ಇದ್ವಿ. ಸೊ ಬೆಳಗ್ಗೆನೆ ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆಕ್ಚುಲಿ ಬೆಳಗ್ಗೆ ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು. ಅಮ್ಮ ಫೋನ್ ಮಾಡಿದ್ರು, ಇನ್ ಮತ್ತೆ ಇವಾಗ ಒಂದು ಅಡುಗೆ ಮಾಡಿ ಅದನ್ನೆಲ್ಲ ತೊಳೆದು ಮತ್ತೆ ಬೆಳಗ್ಗೆ ಟಿಫಿನ್ ಮಾಡಿ ಅದೆಲ್ಲ ಕೆಲಸ ಯಾಕೆ ಸುಮ್ಮನೆ ರಿಸ್ಕು, ಬಂದ್ಬಿಡು ಇಲ್ಲೇ ಅಡುಗೆ ಮಾಡ್ತಾ ಇದೀನಿ ಊಟ ಮಾಡ್ಬಿಟ್ಟು, ಸರಿ ಮತ್ತೆ ಬೆಳಗ್ಗೆ ಟಿಫಿನ್ ಎಲ್ಲ ಮಾಡ್ತೀರಲ್ಲ ಇಲ್ಲ ತಿನ್ಕೊಂಡು ಹಂಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ತುಂಬ ದಿನ ಆಯ್ತು ಆಲ್ಮೋಸ್ಟ್ ಅಮ್ಮನ ಮನೆಗೆ ಹೋಗಿ ಹತ್ರ ಒಂದೂವರೆ ತಿಂಗಳಾಯ್ತು ಅಂತ ಅನ್ಕೋತೀನಿ. ಸೊ ತುಂಬ ದಿನ ಆಯಿತು, ಹೋಗ್ತಾ ಇದ್ದೀನಿ. ಎಲ್ಲೂ ಕೂಡ ಯಾರ ಮನೆಗೂ ಹೋಗಿಲ್ಲ, ಜಸ್ಟ್ ಹಾಸ್ಪಿಟಲ್ ಸರ್ಜರಿ ಆದಾಗಿಂದ. ಸೊ ಅದಕ್ಕೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಕಾರಲ್ಲಿ ಲೈಟ್ ಏನೋ ಆಗಿದೆ, ಹಾನ್ ಆಗ್ತಾ ಇಲ್ಲ. ನಾನು ಫೋನಲ್ಲಿ ಲೈಟ್ನ ಹಾನ್ ಮಾಡಿಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಹೇಗಾಗುತ್ತೆ ಇವತ್ತಿನ ಬ್ಲಾಗ್, ಹೇಗೆ ಎಂತ ಆಗುತ್ತೆ ಅಂತೆಲ್ಲ ಅಲ್ಲೂ ಮುಗಿಸ್ತೀನಿ. ನನ್ನ ಮಗ ತರಲೆ ಮಾಡ್ತಾ ಇದ್ದಾನೆ, ಇನ್ನು ವಿಡಿಯೋ ಮಾಡೋಕ್ಕಾಗೋದಿಲ್ಲ ನನಗೆ. ಅವನು ಎಫ್ ಎಮ್ ಆನ್ ಮಾಡ್ಬೇಕಂತೆ, ಸಾಂಗ್ಸ್ ಕೇಳಬೇಕಂತೆ. ಸೊ ಬನ್ನಿ, ಅಮ್ಮನ ಮನೆಗೆ ಹೋದಾನೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಮ್ಮ ಮನೆಗೆ ಬಂದ್ವಿ. ಅಭಿ ಇಲ್ಲಮ್ಮ, ಅಮ್ಮ ಅಪ್ಪ ಎಲ್ಲೂ ಇಬ್ರು ಆಚೆನೇ ಇದ್ದಾರೆ, ನಾನು ಒಳಗೆ ಹೋಗ್ತಾ ಇದ್ದೀನಿ. ನನ್ನ ಮಗನಿಗೆ ಗೋಬಿ ತಿನ್ನೋ ಆಸೆ ಆಗಿಬಿಟ್ಟಿತ್ತು, ಅವನಿಂದನೇ ಲೇಟ್ ಆಗಿದ್ದು. ಆ್ಯಕ್ಚುಲಿ ಮಂಜು ಅಂದ್ಬಿಟ್ರು ಅಲ್ಲಿ ಹೋಟೆಲಲ್ಲಿ ಗೋಬಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಮುಂದಕ್ಕೆ ಬಂದ್ಬಿಟ್ರು, ಬಿಡಲೇ ಇಲ್ಲ, ಅಂಕಪ್ಪ ಮಾಡ್ಕೊಂಬಿಟ್ಟ. ಸರಿ ಅಂತ ಹೋಗಿ ಗೋಬಿನ ಬಾರಿಸಿ ಬಂದರು. ಕೆಲಸ ಕೊಡ್ತಾನೆ ನನ್ನ ಮಗ. ಏನಮ್ಮ ವಾಸಿನಾ, ನಮ್ಮಮ್ಮಂಗೆ 20 ಡೇಸ್ ನನ್ನ ನೋಡಿಕೊಂಡು ಮನೆ ಎಲ್ಲ ಧೂಳಾಗಿ ಮನೇನ ಕ್ಲೀನ್ ಮಾಡಿ ಹುಷಾರಿಲ್ಲಂಗ. ವಾಸಿನಾ ಡ್ರಾಪ್ಸ್ ತಗೊಂಡಂಗೆ ವಾಪಸ್ ತಿರ್ಗಾ ಹೋದ್ವಿ ಅಲ್ಲಿಗೆ ಕಾಲೇಜ್ ಹತ್ರ. ಇಲ್ಲಿ ಕಿತ್ಕೊಂಡು ಒಂದು ತಗೋಣ ಅಂದ್ರೆ ಎಲ್ಲ ಮನೆಗೆ ಡ್ರಾಪ್ ಹೋಗ್ಬಿಟ್ಟು ಕ್ಲೋಸ್ ಆಗೋಗಿದ್ದು. ಹೋಗು ಇಲ್ಲೇ ಕಿತ್ಕೊಂಡ್ರಾಗ ಅಲ್ಲಿ ಇದು ಕ್ಲೋಸ್ ಎಲ್ಲ ಎಲ್ಲ ಸ್ಮಾರ್ಟ್ ಹತ್ರ ಕ್ಲೋಸ್. ಮೆಡಿಕಲ್ ಶಾಪ್ ಅಭಿ ಅಲ್ಲೋದಾ? ಇದು ತಗೊಂಬಂದಿದ್ದ ನೆಪ್ಲೈಸೇಷನ್ ಚಿಕ್ಕದು ನೆಪ್ಲೈಸೇಷನ್ ತಗೊಂಬಂದಿ. ಅಮ್ಮಂಗೆ ಉಸಿರಾಡಕ್ ಆಗದೆ ಆಗ್ಬಿಡತ್ತೆ ಕೋಲ್ಡ್. ಏನ್ ಅಡಿಗೆ ಇದ್ಕಿದ್ ಬೆಳಿ ಸಾರಿಗೆ ಮಶ್ರೂಮ್ ಹಾಕಿ ಮಾಡಿದ್ದಾರೆ ಅಮ್ಮ. ಮಸಾಲೆ ಸಾಂಬಾರು ಮತ್ತೆ ಬೆಳಗ್ಗೆಯಿಂದ ಮತ್ತೆ ಮಸಾಲೆ. ಹೀಗೆ ನಿಮಗೆ ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತದೆ, ಚೆನ್ನಾಗಿ ನಿದ್ದೆ ಬರ್ತದೆ. ಬಗ್ಗೆ ನಾನು ನಿದ್ದೆ ಮಾಡಿಲ್ಲ. ಊಟ ಮಾಡೋಣ. ನಿಮ್ದೆಲ್ಲ ಆಯ್ತಾ? ಹಲೋ ಸ್ನೇಹಿತರೆ, ರಾತ್ರಿ ವಾಕ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಬೆಳಗ್ಗೆ ಮತ್ತೆ ವಾಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ರೆಡಿ ಆಗ್ತಾ ಇದ್ದೀವಿ ಚಿಕ್ಕಪುಟ್ಟ ಹೋಗಕ್ಕೆ. ಇವತ್ತು ಒಂದಷ್ಟು ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿದ್ದೀವಿ, ಅಂದರೆ ಎಂಗೇಜ್ಮೆಂಟ್ಗೆ ಏನೇನು ಬೇಕು ಎಲ್ಲದನ್ನೂ ತೊಗೊಳ್ಳೋದು ಅಂತ. ಸೊ ನಾನು ಲೆಹಂಗಾಗೆ ಒಂದು ದಾವಣಿ ತೊಗೊಳ್ಳೋಣ ಅಂತ ಹೇಳಿದ್ದೀನಲ್ಲ ಆಲ್ರೆಡಿ, ಆ ದಾವಣಿ ತೊಗೋಬೇಕು. ಹಾಗೆ ಹಸ್ಬೆಂಡ್ಗೆ ಮಗನಿಗೆ ಡ್ರೆಸ್ ತೊಗೋಬೇಕು. ಹಾಗೆ ನಾನೊಂದು ಗೋಲ್ಡನ್ನು ಬಾಗ್ಲಕ್ಕಮ್ಮ ಸೌಂಡ್ ಗೋಲ್ಡ್ ಎಕ್ಸ್ಚೇಂಜ್ ಮಾಡೋಣ ಅಂತ ಇದ್ದೀನಿ. ನೀವು ಆಲ್ರೆಡಿ ನೋಡಿರ್ತೀರ ಇದು ಪರ್ಲ್ದ ಸೆಟ್ ನಂದು. ಸೊ ಇದೊಂದು ಪೆಂಡೆಂಟ್ನ ಎಕ್ಸ್ಚೇಂಜ್ ಮಾಡೋಣ ಅಂತ ಇದ್ದೀನಿ. ಸೊ ಪೆಂಡೆಂಟ್ ಇದೊಂದು ಪೆಂಡೆಂಟ್ನ ಎಕ್ಸ್ಚೇಂಜ್ ಮಾಡೋಣ ಅಂತ ಇದ್ದೀನಿ. ಸೊ ನೀವು ಆಲ್ರೆಡಿ ಎಲ್ಲ ನೋಡಿರ್ತೀರ ಇದನ್ನು ಆಲ್ರೆಡಿ, ನಾನು ತುಂಬ ಸತಿ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಏನು ಅಂತ ಅಂದರೆ, ಇದು ಸ್ವಲ್ಪ ದೊಡ್ಡದಿದೆ ಪೆಂಡೆಂಟು. ನನಗೆ ಇಲ್ಲಿ ಏನು ಶಾರ್ಪ್ನೆಸ್ ಕಾಣಿಸುತ್ತಲ್ಲ, ಇದು ಚುಚ್ಚುತ್ತೆ ಇಲ್ಲ ಹಾಕ್ಕೊಂಡಾಗ. ಸಿಕ್ಕಾಪಟ್ಟೆ ಇರಿಟೇಷನ್ ಅನಿಸ್ತಾ ಇರುತ್ತೆ ಅವಾಗವಾಗ ಹಾಕ್ಕೊಂಡಾಗ. ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇದು ಚುಚ್ಚುತ್ತಾ ಇರುತ್ತೆ ಯಾವಾಗ್ಲೂ. ಅದಕ್ಕೋಸ್ಕರ ಇದನ್ನ ಒಂದು ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಮಾಡ್ತೀನ ಮಾಡಲ್ವಾ ಅಂತ, ಅಲ್ಲಿ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಲಂಕಾಲಿ ನನ್ನ ತಂಗಿ ತೊಗೋತಾಳೆ, ಅಲ್ಲಿ ನೋಡೋಣ, ಅಲ್ಲಿ ಸ್ವಲ್ಪ ಲೈಟ್ ವೆಯ್ಟ್ ಜುವೆಲ್ಸ್ ಎಲ್ಲ ಇರುತ್ತೆ ಅಂತ ಹೇಳಲು. ಸೊ ನನ್ನ ಹತ್ರ ನೋಡೋಣ ಎಷ್ಟು ಗ್ರಾಮ್ಸ್ ಬರುತ್ತೆ ಏನು ಅಂತ. ಇದು ಆಲ್ಮೋಸ್ಟ್ 17 ಗ್ರಾಮ್ಸ್ ಏನೋ ಇರೋದು ನೆನಪು ನನಗೆ. ಕ್ರೀಮ್ ಇದೆ, ನಮ್ಮ ಅಮ್ಮಂದು ಕ್ರೀಮ್ ಪೌಚ್ ಎಲ್ಲ ನಮ್ಮನೇಲೆ ಬಿಟ್ಬಂದಿದಾರಂತೆ. ಸೊ ಹೀಗೆ ಇದನ್ನ ಒಂದು ಎಕ್ಸ್ಚೇಂಜ್ ಮಾಡೋಣ ಅಂತ ಇದ್ದೀನಿ. ಅಮ್ಮ ಮತ್ತೆ ನನ್ನ ಸೀರೆಗಳಲ್ಲಿ ನೋಡು, ಯಾವ್ದಾದ್ರು ಹೊಲಿಸ್ಕೋ, ಅದು ಆ ಸೀರೆ ಯಾಕೆ ಹೊಸ ಸೀರೆನ ಕಟ್ ಮಾಡಿಸ್ತೀಯ ಅಂತ ಇದ್ದಾರೆ.
ನೋಡ ಏನಾಗುತ್ತೆ ಏನು ಅಂತ ಅನ್ಬಿಟ್ಟು. ನಮ್ಮಮ್ಮನ ಸೀರೆಗಳ ರಾಶಿ ನೋಡಿ, ಈ ಕಬೋಡು ಈ ಕಬೋಡು ಏನೋ ಇಲ್ಲಿ ಅಲ್ಲಿ ಎಲ್ಲ ಸೀರೆಗಳೇ ಫುಲ್ಲು ಇಷ್ಟಿದೆ ನೋಡಿ. ಇದೆಲ್ಲ ರೇಷ್ಮೆ ಸೀರೆಗಳ, ಇದು ಇದು ಎರಡು ರೇಷ್ಮೆ ಸೀರೆಗಳೇ. ಇವೆಲ್ಲ ಎಲ್ಲರೂ ಹೋಗೋಕ್ಕೆ ಆ ಥರದ ಸೀರೆಗಳು ಹೀಗಿದೆ ನೋಡೋಣ ಯಾವುದು ಸೆಟ್ ಆಗುತ್ತೆ ಅಂತ. ಅಮ್ಮ ಈ ಸೀರೆ ಹೊಲಿಸ್ಕೊ ಅಂತ ಹೇಳ್ತಾ ಇದ್ದಾರೆ. ಈ ಸೀರೆ ಹೊಲಿಸ್ಕೊ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೇನೋ ಅದೇ ಸೀರೆನೇ ಇಷ್ಟ ಆಗ್ತದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇದು ಅಮ್ಮಂದು ಯಶ್ಮಾ, ಇದು 5,000 ಏನು ಅವ್ರ ಅಕ್ಕ ಕುಡಿಸಿರೋದು. ಎಲ್ಲಿ ಧರ್ಮ ಅವ್ರಮ್ಮ ಕಾಶಿ ಹೋದ ತಗೊಂಡಿರೋದು. ಕಾಶಿಗೆಲ್ಲ ಎಲ್ಲೋ ಆ ಕಡೆ ಎಲ್ಲ ಟ್ರಿಪ್ ಹೋಗಿದ್ರಂತೆ, ಆವಾಗ ಅಕ್ಕ ತಂಗಿಯರಿಗೆಲ್ಲ ತಗೊಂಡ್ಬಂದು ಕೊಟ್ಟಿದ್ದಾರೆ. 5,000 ಏನೋ ಇದು, ಇದನ್ನ ಸ್ಟಿಚ್ ಮಾಡಿಸ್ಕೊ ಅಂತಿದ್ದಾರೆ. ಇದು ಹರಡ್ ಕೊಡುತ್ತೆ ಅಂತ ಅನ್ಸುತ್ತೆ ನನಗೆ. ನೋಡ ಯಾವ್ದು ಹೊಲಿಸ್ಕೊತೀನಿ ಅಂತ ನಾನು ಕೇಳಿದ ಸೀರೆ ಕೊಟ್ಟರೆ ಹೊಲಿಸ್ಕೊತೀನಮ್ಮ. ಇದೇ ನಮ್ಮಮ್ಮನ ಸೀರೆಗಳ ಕತೆ. ಈ ಸೀರೆ ನಂದು, ನಂದು ಎಷ್ಟೊಂದು ಸೀರೆಗಳಿದೆ ಇಲ್ಲಿ. ಈಗ ಹೊರಡ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಶುಭನಿ ಇವತ್ತಿನ ವ್ಲಾಗ್ ಏನಾಗುತ್ತೆ ಏನು ಅಂತ ನೋಡೋಣ. ಹಾಗೆ ಚಿಕ್ಕಪೇಟೆಗೆ ಬಂದ್ವಿ. ಚಿಕ್ಕಪೇಟೆಗೆ ಬಂದು ಪೋತಿಸಲ್ಲಿ ನೋಡೋಣ ಅಂತ ಹೋದ್ವಿ. ಲಾಸ್ಟ್ ಟೈಮ್ ಬಂದಾಗ ಪೋತಿಸ್ಗೆ ಹೋಗಿರಲಿಲ್ಲ. ಈ ಸತಿ ಇನ್ನೂ ನಮ್ಮ ತಂಗಿ ತಮ್ಮ ಯಾರು ಬಂದಿರಲಿಲ್ಲ. ಸೊ ಅದಕ್ಕೆ ಪೋತಿಸಲ್ಲಿ ನೋಡ್ತಾರಣ ಅವ್ರು ಬರೋಷ್ಟರಲ್ಲಿ ಹೇಗಿರುತ್ತೆ ಅಲ್ಲಿ ಡಿಸೈನ್ಸು, ಹಾಗೆ ಪ್ರೈಸು ಎಲ್ಲದನ್ನು ನೋಡ್ಬೋದಲ್ಲ ಅಂತ. ಸೊ ಪೋತಿಸಲ್ಲಿ ವೆಲ್ಕಮಿಂಗೇ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಯಾವಾಗಲೂ ಹೀಗೆ ಇರುತ್ತೆ, ಆ ಪೋತಿಸ್ ನೋಡೋದೇ ಚೆಂದ. ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಬಟ್ ಅದು ಸುತ್ತೋದು ಅಷ್ಟೇ ತುಂಬ ಲೆಂತಿ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಇಲ್ಲಿ ಪೋತಿಸಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಿಜಂಗ ನೋಡೋಣ ಅಂತ ನೋಡ್ತಾ ಇದ್ದೀವಿ. ನೋಡೋಣ, ತಂಗಿಯವರೆಲ್ಲ ಬಂದಿಲ್ಲ, ಅವರೆಲ್ಲ ಬರೋಷ್ಟರಲ್ಲಿ ನೋಡ್ತಾರಣ ಅಂತ ಇದೆಲ್ಲ ನೋಡ್ತಾ ಇದ್ದಾರೆ. ಅವ್ರಿಗೆ ಈಗ ಮಾತೆ ಎಲ್ಲ ಹೇಗಿರುತ್ತೆ ಇಲ್ಲಿ ಲೆಹಂಗಾಸ್ ನೋಡ್ತಾ ಇದ್ವಿ. ಸೊ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಬಟ್ ನನ್ನ ತಮ್ಮಂಗೇನೋ ಅಷ್ಟೊಂದು ಇಷ್ಟ ಆಗಲ್ಲ, ತುಂಬ ಚುಮ್ಕಿ ಚುಮ್ಕಿ ಥರ ಇದೆ ಅಂತ ಹೇಳ್ತಾ ಇದ್ದ. ಬಟ್ ರಿಯಲಿ ತುಂಬ ಗ್ರ್ಯಾಂಡಾಗಿ ತುಂಬ ಹೆವಿಯಾಗಿ ಚೆನ್ನಾಗಿತ್ತು. ಬಟ್ ಪ್ರೈಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಪೋತಿಸಲ್ಲಿ ನಾವು ಸುದರ್ಶನದಲ್ಲಿ ಮತ್ತು ಅಲ್ಲೇ ಔಟ್ಸೈಡ್ ನೋಡಿದ್ದಕ್ಕಿಂತ ಪೋತಿಸಲ್ಲಿ ಪ್ರೈಸ್ ಜಾಸ್ತಿ ಇದೆ ಅಂತ ನನಗನ್ನಿಸ್ತು. ಸೊ ಯಾರಾದರೂ ಪೋತಿಸಲ್ಲಿ ಶಾಪಿಂಗ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಬಟ್ ಇಲ್ಲಿ ಹೆಂಗೆ ಅಂದರೆ ಲೋ ಬಜೆಟಿಂದ ಹೈ ಬಜೆಟ್ ತನಕ ಇರತ್ತೆ ಇಲ್ಲ ಅಂತಲ್ಲ. ಬಟ್ ನಾನು ಸೇಮ್ ಪೀಸಸ್ನ ನಾನು ಔಟ್ಸೈಡ್ ನೋಡಿದ್ದಕ್ಕೆ ಇಲ್ಲಿಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಅಂತಲೇ ಅನಿಸ್ತು ನನಗೆ. ಸೊ ವೆಡ್ಡಿಂಗ್ದಂತೂ ಸಿಕ್ಕಾಪಟ್ಟೆ ಹೆವಿಯಾಗಿ ಗ್ರ್ಯಾಂಡಾಗೆಲ್ಲ ತುಂಬ ಚೆನ್ನಾಗಿತ್ತು. ಸೊ ನೋಡ್ತಾ ಇದ್ದೀವಿ, ನೋಡೋಣ ಹೇಗನ್ಸುತ್ತೆ ಏನು ಅಂತಂದ್ಬಿಟ್ಟು. ಸೊ ಅದಕ್ಕೆ ಎಲ್ರಿಗೂ ಕೂಡ ಪ್ರೈಸ್ ಜಾಸ್ತಿ ಅಂತಲೇ ಅನಿಸ್ತು ಇಲ್ಲಿ ಮೊನ್ನೆ ನೋಡಿದ್ದಕ್ಕೂ ಇಲ್ಲಿಗೂ. ಸೊ ಅದಕ್ಕೆ ಯಾಕೆ ಸುಮ್ಮನೆ ನೋಡೋಣ, ಹೋಗಲಿ ಬೇಡ ಇಲ್ಲಿ ಲೆಹಂಗಾದು. ಆ್ಯಕ್ಚುಲಿ ಇಲ್ಲ ಮಗಂದು ನೋಡೋಣ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಮಗನ ನೋಡೋಣ ಅಂತಂದ್ಬಿಟ್ಟು ಡಿಸೈಡ್ ಆದ್ವಿ. ಸೊ ನನ್ನ ಮಗನಿಗೆ ಕುರ್ತಾ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ಪೀಸಸ್ನ ಇಟ್ಟು ಎಲ್ಲ ತೋರಿಸ್ತಾ ಇದ್ರು, ಚೆನ್ನಾಗಿದೆ. ಬಟ್ ಪ್ರೈಸ್ ಜಾಸ್ತಿ ಅಂತ ನನಗನ್ನಿಸ್ತು. ಹಾಗೆ ಪೋತಿಸಲ್ಲಿ ಹೇಗೆ ಅಂದರೆ, ನೀವು ಪೋತಿಸ್ಗೆ ಹೋಗ್ಬಿಟ್ರೆ ಇಡೀ ವೆಡ್ಡಿಂಗ್ ಶಾಪಿಂಗ್ ಅಲ್ಲಿ ಈಸಿಯಾಗಿ ಮಾಡ್ಬಿಡ್ಬೋದು. ಮದುವೆ ಗಂಡಿಗಿರ್ಬೋದು, ಹೆಣ್ಣಿಗಿರ್ಬೋದು, ಹಾಗೆ ನಿಮ್ಗಳಿಗಿರ್ಬೋದು, ಮಕ್ಕಳಿಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಸಿಗುತ್ತೆ. ಬ್ಯಾಗ್ಸಿಂದ ಹಿಡಿದು ಪ್ರತಿಯೊಂದು, ನಿಮ್ಗಿಂತ ಐಟಮ್ ಇಲ್ಲ ಪೋತಿಸಲ್ಲಿ ಅಂತ ಹೇಳೋಂಗಿಲ್ಲ. ಅಷ್ಟು ಚೆನ್ನಾಗಿ ಶಾಪಿಂಗ್ ಮಾಡ್ಬೋದು. ನಿಮಗೆ ಲೋ ಪ್ರೈಸಿಂದ ಹೈ ಪ್ರೈಸ್ ತನಕ, ಬ್ರ್ಯಾಂಡಿಂದ ಲೋಕಲ್ ತನಕ ಪ್ರತಿಯೊಂದು ಕೂಡ ಪೋತಿಸಲ್ಲಿ ಇಟ್ಟಿದ್ದಾರೆ. ಬಟ್ ಅಲ್ಲಿ ತೋರಿಸೋರು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಬೇಜಾರು ಮಾಡ್ಕೊಳ್ಳಲ್ಲ, ಪ್ರತಿಯೊಂದು ತೋರಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಪೋತಿಸಲ್ಲಿ ಕಲೆಕ್ಷನ್ಸ್ ಸಿಕ್ಕಾಪಟ್ಟೆ ಇದೆ. ಬಟ್ ನಾವು ಯಾಕೆ ಪೋತಿಸಲ್ಲಿ ತೊಗೊಳ್ಲಿಲ್ಲ ಅಂತ ರೀಸನ್ ಅಂದರೆ, ನಾವು ಲಾಸ್ಟ್ ವೀಕೆ ಹೋಗಿ ಆಲ್ಮೋಸ್ಟ್ ಚೆಕ್ ಮಾಡ್ಕೊಂಬಂದಿದ್ವಿ ಏನು ಪ್ರೈಸ್ ಇರುತ್ತೆ, ಏನು ಎಲ್ಲಿ ಹೆಂಗಿರುತ್ತೆ ಏನು ಅಂತ. ಒಂದು ದಿವಸನೇ ಎಲ್ಲರೂ ಒಟ್ಟಿಗೆ ಹೋದರೆ ಅದು ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು. ಸೊ ಅದನ್ನೆಲ್ಲ ಕಂಪೇರ್ ಮಾಡಿದಾಗ ನನಗೆ ಸ್ವಲ್ಪ ಹೆವಿ ಇದೆ ಪ್ರೈಸಸ್ಸು ಅಂತ ಅನಿಸು. ಅದಕ್ಕೋಸ್ಕರ ತೊಗೊಳ್ಲಿಲ್ಲ ಅಷ್ಟು. ಬಟ್ ಕಲೆಕ್ಷನ್ಸ್ ಮಾತ್ರ ಹ್ಯೂಜ್ ಕಲೆಕ್ಷನ್ಸ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ವೆಡ್ಡಿಂಗ್ ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬ್ರೈಡ್ಸ್ಗೆ ಇರ್ಬೋದು ಮತ್ತು ಫೆಸ್ಟಿವಲ್ಸ್ಗಿರ್ಬೋದು, ಪ್ರತಿಯೊಂದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಗಂಡು ಮಕ್ಕಳಿಗೂ ಅಷ್ಟೇ, ಬ್ಲೇಸರ್ಸ್ ಇರ್ಬೋದು, ಕುರ್ತಾಸ್ ಇರ್ಬೋದು,
ಪ್ರತಿಯೊಂದು ಸಿಲ್ಕ್ ಸ್ಯಾರೀಸ್ ಎಲ್ಲ ಆಫರ್ ನಡೀತಾ ಇತ್ತು. ಆ್ಯಕ್ಚುಲಿ 50% ಆಫರ್ ಎಲ್ಲ ನಡೀತಾ ಇತ್ತು, ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ಈ ಥರ ತುಂಬ ಆಫರ್ಗಳು ರನ್ ಆಗ್ತಾ ಇತ್ತು, ಕುರ್ತೀಸು ಎಲ್ಲ ಕೂಡ ಆಫರ್ ಇತ್ತು. ಬಟ್ ನಮಗೆ ಹೋಗಿದ್ದು ಎಂಗೇಜ್ಮೆಂಟ್ ಶಾಪಿಂಗ್ ಅಂತ, ಅಷ್ಟೇ ಮಾಡಬೇಕು ಅಂತ ಡಿಸೈಡ್ ಆಗಿದ್ವಿ. ಮತ್ತೆ ಬೇರೆದಕ್ಕೆ ಮೈಂಡ್ ಡೈವರ್ಟ್ ಆಯಿತು ಅಂದರೆ ಇಡೀ ದಿನ ಆದರೂ ಮುಗಿಯೋದಿಲ್ಲ ಶಾಪಿಂಗು, ಇಡೀ ದಿನಾನೇ ಆಯಿತು ಅಂತ ಇಟ್ಕೊಳ್ಳಿ. ಸೊ ಹಾಗೆ ಸೊ ಅದಕ್ಕೆ ಸರಿ ಆಯಿತು ಅಂತ ಟೀ ಶರ್ಟ್ಸು ಕುರ್ತಾಸು ಇದೆಲ್ಲ ಅಷ್ಟೇ. ಪ್ರೈಸಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕಡಿಮೆ ಇತ್ತು, ಬಟ್ ಲೆಹಂಗ ನಾನು ಕಂಪೇರ್ ಮಾಡಿದ್ದಕ್ಕೆ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ಅಷ್ಟೇ. ಬಟ್ ಕಲೆಕ್ಷನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ನಿಮ್ಮ ಹತ್ರ ಟೈಮ್ ಇಲ್ಲ ಓಡಾಡೋಕ್ಕೆ ಅಂದರೆ ನೀವು ಆರಾಮಾಗಿ ಪೋತೀಸ್ಗೆ ಹೋಗ್ಬಿಟ್ರೆ ಎಲ್ಲ ಕೂಡ ಒಂದೇ ಥರ ಶಾಪಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲ ಸ್ವಲ್ಪ ಸಿಟಿ ಒಳಗೆ ಹೋಗೋಣ, ನೋಡ್ತೀವಿ ಕಲೆಕ್ಷನ್ಸ್ ಬೇರೆ ಕಡೆ, ಪ್ರೈಸಸ್ ಬೇರೆ ಕಡೆ ನೋಡ್ತೀವಿ ಅಂತ ಅಂದರೆ ಬೇರೆ ಕಡೆ ಕೂಡ ನೋಡಿ ತೊಗೊಳ್ಬೋದು. ಸೊ ಈ ರೀತಿ ನಾವು ತಮ್ಮಂದಿರಿಗೆ ಆಗಿ ಹಸ್ಬೆಂಡ್ಗೆ ಈ ಥರದ್ದೆಲ್ಲ ಈ ಥರದ್ರಲ್ಲಿ ತೊಗೊಳ್ಳೋಣ ಅಂತ ಇದ್ದೀವಿ. ಸೊ ನೋಡೋಣ ಹೇಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು. ನಮ್ಮನೇಲಿ ಹೇಗೆ ಅಂತಂದರೆ, ಏನಾದರೂ ಒಂದು ಫಂಕ್ಷನ್ ಅಂತಂದರೆ ಬ್ರೈಡ್ಸ್ ಬೇರೆ ಥರ ಇರ್ತಾರೆ, ಬಟ್ ಇವರೆಲ್ಲ ಏನಿರ್ತಾರಲ್ಲ ನನ್ನ ತಮ್ಮಂದರು ಹಾಗೆ ಹಸ್ಬೆಂಡು ಮತ್ತು ನನ್ನ ತಂಗಿಯವ್ರ ಹಸ್ಬೆಂಡು ಇವರೆಲ್ಲ ಒಂದೇ ಥರ ಕಲರ್ಸ್ ಬೇರೆ, ಕಲರ್ಸು ನಮ್ಮ ಸ್ಯಾರಿ ಮ್ಯಾಚಿಂಗ್ ಥರ, ಬಟ್ ಒಂದೇ ಥರ ಎಲ್ಲರೂ ಕೂಡ ಡ್ರೆಸ್ ಮಾಡ್ಕೊಳ್ಳೋದು ಒಂಥರ ಚೆನ್ನಾಗಿರುತ್ತೆ, ಒಂದೇ ಫ್ಯಾಮಿಲಿ ಅನ್ನೋ ಥರ ಅಂತ ಅಂದ್ಬಿಟ್ಟು. ಇದೇ ಥರನೇ ನನ್ನ ತಂಗಿ ಎಂಗೇಜ್ಮೆಂಟಿಂದ, ಎಂಗೇಜ್ಮೆಂಟ್ ಇರ್ಬೋದು, ಮದುವೆ ಇರ್ಬೋದು, ಹಾಗೆ ನಾಮಕರಣ ಪಾಪು ನಾಮಕರಣ ಇರ್ಬೋದು, ಹೀಗೆ ಎಲ್ಲದಕ್ಕೂ ಹಿಂಗೆ ಮಾಡ್ಕೊಂಡು ಬಂದಿರೋದು. ಸೊ ಇವನ್ ಎಂಗೇಜ್ಮೆಂಟ್ಗೂ ಕೂಡ ಅದೇ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗೆ ನನ್ನ ಮಗನಿಗೆ ನೋಡೋಣ ಅಂತ ಬಂದು. ಸೊ ಅಲ್ಲಿ ನೋಡ್ತಾ ಇದ್ದೀನಿ ನನ್ನ ಮಗನಿಗಂತೂ ಯಾವುದೂ ಇಷ್ಟ ಆಗ್ತಾಯಿಲ್ಲ, ಅವನಿಗೆ ಒಂಚೂರು ಚುಚ್ಚಬಾರ್ದು ಅಂತಲೇ, ಇರಿಟೇಟ್ ಆಗಬಾರ್ದು ಅಂತಲೇ. ಸೊ ನೋಡ್ತಾನೆ ಇದ್ದ, ನನಗೆ ಯಾಕೋ ಕೋಪ ಬಂತು, ನೀನು ನೋಡಿದ್ರೆ ತೊಗೊಂಡ್ರೆ ತೊಗೊಳ್ತೀನೋ ಇಲ್ಲ ಅಂದರೆ ಹಂಗೆ ಇರೋ ಹಳೆದನ್ನೇ ಹಾಕು ಅಂತ ಹೇಳಿದೆ. ಅಷ್ಟು ಒಂದು ಸ್ವಲ್ಪನೂ ಇರಿಟೇಷನ್ ಆಗಬಾರ್ದು ಅವನಿಗೆ, ಅಷ್ಟು ಹಿಂಸೆ ಪಡ್ತಾ ಇದ್ದ. ಈಗ ಆಕ್ಚುಲಿ ತಂಗಿಯವರೆಲ್ಲ ಬಂದಿರಲಿಲ್ಲಲ್ಲ, ಅದಕ್ಕೆ ಮುಂಚೆ ನಾವು ನನ್ನ ಮಗನಿಗಾದ್ರೂ ತೊಗೊಳ್ಳೋಣ ಅಂತಂದ್ಬಿಟ್ಟು ಮೇಲೆ ಹೋದ್ವಿ, ಅವರು ಬರ್ತಾ ಇದ್ದೀನಿ ಅಂದ್ರೆ ಸರಿ ಅದಕ್ಕೆ ಹೋಗಿ ಫಸ್ಟ್ ಸೆಲೆಕ್ಟ್ ಮಾಡಬೇಡ, ಆಮೇಲೆ ಮಗಂದೆಲ್ಲ ನೋಡೋಣ ಅಂತಂದ್ಬಿಟ್ಟು ವಾಪಸ್ ಕೆಳಗೆ ಬರ್ತಾ ಇದ್ದೀವಿ. ಅಲ್ಲಿಂದ ನಾವು ಫಸ್ಟ್ ಲಾಸ್ಟ್ ವೀಕ್ ಬಂದಾಗ ಏನು ನೋಡ್ಕೊಂಡು ಹೋಗಿಲ್ಲ, ಅದೇ ಶಾಪ್ಗೆ ಬಂದ್ವಿ. ನಮಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಪ್ರೈಸ್ ಅದೇ ಅಂತ ಅನಿಸು. ಸೊ ಅಲ್ಲಿ ನೋಡ್ತಾ ಇದ್ದೀವಿ, ತೋರಿಸಿ ಚೆನ್ನಾಗಿರೋದಿನ ಸ್ವಲ್ಪ ಯಾವುದಿದೆ ಅಂತ ಅಂದ್ಬಿಟ್ಟು. ನನ್ನ ತಂಗಿ ಕೂಡ ಬಂದಲ್ಲ, ಸೊ ಅವಳಿಗೂ ಅವಳಿಗೆ ಸ್ವಲ್ಪ ಐಡಿಯಾಸ್ ಚೆನ್ನಾಗಿದೆ ಲೆಹಂಗಾಸ್ ಇದ್ರ ಬಗ್ಗೆ. ನನ್ನ ಹತ್ರ ಯಾವುದೂ ಲೆಹಂಗಾ ಇಲ್ಲ, ನಾನು ಯಾವುದೂ ತೊಗೊಂಡಿಲ್ಲ. ಸೊ ಅವಳಿಗಾದರೆ ಅವಳ ಎಂಗೇಜ್ಮೆಂಟ್ಗೆ ಮತ್ತು ಬೀಗ್ ರೂಟಿಗೆಲ್ಲ ಲೆಹಂಗಾನೇ ಹಾಕ್ಕೊಂಡಿದ್ವಿ, ಸ್ವಲ್ಪ ಐಡಿಯಾಸ್ ಇರುತ್ತೆ. ಸೊ ಅದಕ್ಕೆ ನೋಡ್ತಾ ಇದ್ದೀವಿ ಯಾವ್ದು ಚೆನ್ನಾಗಿರುತ್ತೆ ಏನು ಅಂತಂದ್ಬಿಟ್ಟು. ಸೊ ಒಂದಷ್ಟು ನೋಡಿ ಫೈನಲ್ ಆಗಿ ಒಂದನ್ನು ಸೆಲೆಕ್ಟ್ ಮಾಡಿದ್ವಿ. ಸೊ ಯಾವುದು ಏನು ಅನ್ನೋದನ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಚೆನ್ನಾಗಿದೆ ಇದೆಲ್ಲ, ಜಸ್ಟ್ ನೋಡ್ತಾ ಇದ್ದೀವಿ ಅಷ್ಟೇ ಯಾವ ಥರ ಕಾಣಿಸುತ್ತೆ ಏನು ಅಂತ. ಇದೆಲ್ಲ ಸ್ಟಿಚ್ ಆಗಿರುವಂಥದ್ದು, ಬಟ್ ನಾವು ಸ್ಟಿಚ್ ಆಗಿರುವಂಥದ್ದು ತೊಗೊಂಡಿಲ್ಲ, ಸೆಮಿ ಸ್ಟಿಚ್ ಬರುತ್ತಲ್ಲ ಸ್ಟಿಚ್ ಮಾಡಿಸ್ಕೋಬೇಕು ನಾವು ಬ್ಲೌಸೆಲ್ಲ, ಏನು ಸ್ಟಿಚ್ ಆಗಿಲ್ಲ ಆ ಥರ ತೊಗೊಂಡ್ವಿ. ಈ ಸ್ಟಿಚ್ ಆಗಿರೋದೆಲ್ಲ ಏನಾಗುತ್ತೆ ಸ್ವಲ್ಪ ಸಿಂಪಲ್ ಆಗುತ್ತೆ, ಬ್ರೈಡ್ಸ್ಗೆ ಆಗಲ್ಲ, ಬ್ರೈಡ್ಸ್ ಜೊತೆಯಲ್ಲಿ ಏನಿರ್ತೀವಲ್ಲ ಅವ್ರಿಗಾಗುತ್ತೆ ಆ ಥರ. ಒಂದು ಎರಡು ಮೂರು ಕಲರ್ ನೋಡಿ ಇಲ್ಲಿ ಏನಿದೆ ಅಲ್ಲ, ಈ ಥರದ್ರಲ್ಲೇ ಬೇರೆ ಕಲರ್ನ ತೊಗೊಂಡ್ವಿ ನಾವು. ಸೊ ಈ ಥರ ಅಂದರೆ ಸ್ವಲ್ಪ ಬೇರೆ ಸ್ವಲ್ಪ ಹೆವಿ ಇರಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಸೆಲೆಕ್ಟ್ ಮಾಡಿದಂಥದ್ದು. ಇಲ್ಲಿ ನಾವು ಪೋತಿಸಲ್ಲಿ ಏನು ನೋಡಿದ್ವಲ್ಲ ಆ ಪ್ರೈಸ್ಗೆ ಈ ಪ್ರೈಸ್ಗೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ, 50% ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಸಖತ್ ಕಡಿಮೆಗೆ ಸಿಕ್ತು ಅಂತಲೇ ಹೇಳ್ತೀನಿ. ಅದಾದಮೇಲೆ ಹುಡುಗಿದೆಲ್ಲ ತೊಗೊಂಡಾದಮೇಲೆ ಹುಡುಗನಿಗೆ ತೊಗೊಳಕ್ಕೆ ಅಂತ ಬಂದ್ವಿ. ಸೊ ಇದು ಅಷ್ಟೇ, ನಾವು ಲಾಸ್ಟ್ ವೀಕ್ ಏನು ನೋಡ್ಕೊಂಡು ಹೋಗಿದ್ದಲ್ಲ ಅಲ್ಲೇ ನೋಡ್ತಾ ಇದ್ದೀವಿ. ಸೊ ಲೆಹಂಗಾ ಯಾವ್ದು ತೊಗೊಂಡಿದ್ವಿ ಅದನ್ನೇ ತೋರಿಸ್ಬಿಟ್ಟು ಇದೇ ಕಲರ್ ಮ್ಯಾಚ್ ಆಗೋ ಥರ ಕೊಟ್ಬಿಡಿ, ಸುಮ್ಮನೆ ಎಲ್ಲ ತೆಗಿಯೋದು ಹೆಣಿಕೆ ಅಂತ ಅಂದ್ಬಿಟ್ಟು. ಸೊ ಇವರು ಅಷ್ಟೇ ತುಂಬ ಪೇಷನ್ಸ್ ಆಗಿ ತೋರಿಸಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಡುಗಿಗಿಂತ ಹುಡುಗನ್ ಗಂಡು ಮಕ್ಕಳದೇ ಸ್ವಲ್ಪ ರೇಟ್ಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ನಾನು ನೋಡಿದ ಮಟ್ಟಿಗೆ. ಯಾಕಂದರೆ ಹುಡುಗರದು ಕಲೆಕ್ಷನ್ಸು ತುಂಬ ಇಷ್ಟ ಆಗೋ ಥರ ಇರಲ್ಲ, ಎಲ್ಲ ಕಾಮನ್ ಆಗಿರೋದು ಬೇಡ, ಸ್ವಲ್ಪ ಡಿಫ್ರೆಂಟ್ ಆಗಿರೋದಿರಲಿ ಅನ್ನೋ ಥರ ನಾವು ಹುಡುಕ್ತಾ ಇದ್ವಿ. ಸೊ ನಮ್ಗೆ ಹೆಂಗೋ ಫೈನಲ್ ಆಗಿ ಲೆಹಂಗಾ ತೆಗೆದು ತೋರಿಸಿ ನೋಡ್ತಾ ಇದ್ದೀವಿ ಯಾವ ಥರ ಕಾಣಿಸುತ್ತೆ ಹಿಂಗೆ ಕಾಣಿಸುತ್ತೆ ಅಂತೆಲ್ಲದನ್ನು ಕೂಡ. ಸೇಮ್ ಕಲರ್ ಇರಲಿ ಒಂದೇ ಥೀಮಲ್ಲಿ ಅಂತ ನಾವು ಲೈಟ್ ಕಲರೇ ಬೇಕು ಅಂತ ಅಂದ್ಕೊಂಡಿದ್ದಂಥದ್ದು. ಸೊ ಎಂಗೇಜ್ಮೆಂಟ್ಗೆ ಲೈಟ್ ಕಲರ್ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಹುಡುಗ ಹುಡುಗಿದಿಬ್ಬರದು ಮುಗಿದು ಅದಾದಮೇಲೆ ನಮ್ಗಳ ಕಲೆಯದು ಶಾಪಿಂಗ್ ಸ್ಟಾರ್ಟ್ ಆಗಿದೆ. ಅಂದರೆ ನನ್ನ ತಮ್ಮಂದು ಹಸ್ಬೆಂಡು ಮತ್ತು ನನ್ನ ತಂಗಿ ಹಸ್ಬೆಂಡು ಇವರೆಲ್ಲರದು ಕೂಡ ಶಾಪಿಂಗ್ ನಡೀತಾ ಇದೆ. ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಏನು ಅಂತಂದರೆ ಕುರ್ತಾ ಹಾಕ್ಕೊಂಡು ಕುರ್ತಾ ಮೇಲೆ ಈ ರೀತಿ ಹಾಫ್ ಕೋಟನ್ನು ಹಾಕ್ಕೊಳ್ಳೋ ಥರ ಪ್ಲ್ಯಾನ್ ಮಾಡ್ತಾ ಇರೋದು. ಸ್ಯಾರಿಗಳಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಥವಾ ಅವ್ರಿಗೆ ಫೇಸ್ಗಳಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಯೋಚನೆ ಮಾಡಿ ತೊಗೋತಾ ಇದ್ವಿ. ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ, ಒಬ್ರಿಗೆ ಕುರ್ತಾ ಬೇಡ ಅಂತಾರೆ, ಒಬ್ರಿಗೆ ಬ್ಲೇಜರ್ಸ್ ಬೇಡ ಅಂತಾರೆ, ಒಬ್ಬರು ಫಾರ್ಮಲ್ಸ್ ಇರಲಿ ಅಂತಾರೆ. ಈ ರೀತಿ ಯೋಚನೆ ಮಾಡಿ ಮಾಡಿ ಫೈನಲ್ ಆಗಿ ಅದೇ ಶಾಪಲ್ಲೇ ತೊಗೊಂಡ್ವಿ.
ಅದೇನಾಗ್ತಾ ಇತ್ತು, ನಮಗೆ ಬೇಕಾಗಿರೋ ಕಲರ್ಸ್ ಇರ್ತಾ ಇರಲಿಲ್ಲ. ಆ ಶಾಪ್ ಆ ಅವ್ರು ಏನಿದ್ದಾರೆ ಕೆಲಸ ಮಾಡೋವಂಥವ್ರು, ಅವ್ರು ಅಲ್ಲಿಂದ ಮತ್ತಷ್ಟು ದೂರ ಹೋಗೋದು, ಮತ್ತೆ ಎತ್ಕೊಂಡು ಬರೋದು, ಮತ್ತೆ ಈ ಕಲರ್ ಬೇಡ ಅಂದರೆ ಮತ್ತೆ ಇನ್ನೊಂದ್ಸತಿ ಹೋಗ್ತಾರೆ. ಇದ್ದೇ ಟೈಮ್ ವೇಸ್ಟ್ ಆಗೋಯ್ತು ಸೀರಿಯಸ್ ಆಗಿ. ಹುಡುಗಿಗಂತೂ ಹುಡುಗಂದು ಮತ್ತೆ ಇವ್ರದ್ದು ನನ್ನ ತಮ್ಮಂದಿರ್ದು ಕಲೆಕ್ಷನ್ ಸೆಲೆಕ್ಟ್ ಮಾಡೋದೇ ಸಿಕ್ಕಾಪಟ್ಟೆ ಲೇಟ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಸೈಜಸ್ ಇದ್ದರೆ ಕಲರ್ಸ್ ಇಷ್ಟ ಆಗ್ತಾ ಇರಲಿಲ್ಲ, ಕಲರ್ಸ್ ಇದ್ದರೆ ಸೈಜಸ್ ಇಷ್ಟ ಆಗ್ತಾ ಇರಲಿಲ್ಲ. ಸೊ ನಾವು ಹೇಗೂ ಇದೇ ಶಾಪಿಗೆ ಬಂದಿದ್ವಲ್ಲ, ಇಲ್ಲೇ ತೊಗೊಂಬಿಡೋಣ ಎಲ್ಲ ಒಟ್ಟಿಗೆ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಇಲ್ಲೂ ಕೂಡ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರು, ಇಲ್ಲ ಅಂತ ಅಲ್ಲ, ಬಟ್ ಸ್ವಲ್ಪ ಪ್ರೈಸಸ್ ಜಾಸ್ತಿನೇ ಇತ್ತು, ಬಟ್ ಡಿಸ್ಕೌಂಟ್ ಮಾಡಿ ಕೊಟ್ಟರು. ಚೆನ್ನಾಗಿದೆ ಕಲೆಕ್ಷನ್ಸು, ಹೋಗಂಗಿದ್ರೆ ಹೋಗ್ಬೋದು. ನನ್ನ ಶಾಪ್ ನೇಮ್ ಬೇಕಂದರೆ ನಿಮಗೆ ಕಮೆಂಟ್ ಮಾಡಿ, ಬೇಕಂದರೆ ಹೇಳ್ತೀನಿ. ಇದನ್ನೇ ನೀವು ಶೋರೂಮ್ಗಳಲ್ಲಿ ತೊಗೊತೀನಿ ಅಂದರೆ ಡಬಲ್ ತ್ರಿಬಲ್ ಪ್ರೈಸಸ್ ಇರುತ್ತೆ. ನನ್ನ ತಂಗಿ ಎಂಗೇಜ್ಮೆಂಟೆಲ್ಲ ಮಾನ್ಯವರಲ್ಲಿ ತೊಗೊಂಡಿದ್ದು. ಸೊ ಮಾನ್ಯವರಲ್ಲೆಲ್ಲ ಪ್ರೈಸ್ ಫಿಕ್ಸ್ ಇರುತ್ತೆ, ಫಿಕ್ಸ್ ರೇಟ್ ಇರುತ್ತೆ, 20% ಅಂತ ಡಿಸ್ಕೌಂಟ್ ಇರುತ್ತೆ. ಏನೇ ಆದರೂ ಇಲ್ಲಿಗೆ ಅಲ್ಲಿಗೆ ಅರ್ಧಕ್ಕರ್ಧ ಜಾಸ್ತಿ ಇರುತ್ತೆ ಶೋರೂಮ್ಗಳಲ್ಲಿ. ಸೊ ಅದ್ರ ಬದಲು ನಾವು ಚಿಕ್ಕಪೇಟೆಗೆ ಬಂದರೆ ತುಂಬ ವೆರೈಟೀಸು ಸಿಗುತ್ತೆ, ಸ್ವಲ್ಪ ಓಡಾಡಿದ್ರೆ ಪ್ರೈಸು ಕೂಡ ಆರಾಮಾಗಿ ಕಡಿಮೆಗೆ ಸಿಗುತ್ತೆ. ನಾವು ಎಲ್ಲರಿಗೂ ಒಟ್ಟಿಗೆ ತೊಗೊಳೋದ್ರಿಂದ ಚಿಕ್ಕಪೇಟೆಗೆ ಆರಾಮಾಗಿ ಬಂದರೆ ಬೆಸ್ಟ್ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಬಂದಿದ್ದಂಥದ್ದು. ನನಗೆ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡ್ತಾನೆ ಇರ್ತೀರಾ, ಏನು ನೀವೆಲ್ಲ ಶಾಪಿಂಗೂ ಸಿಗ್ಬೇಟೆಗೆ ಹೋಗೋದಾ, ಬೆಂಗಳೂರಿಗೆ ಹೋಗೋದಾ, ಇಲ್ಲಿ ಏನೋ ತೊಗೊಳಲ್ವಾ ಅಂತ. ಇಲ್ಲ, ಇಲ್ಲೂ ತೊಗೋತೀನಿ. ಸೊ ಈ ಥರ ಫಂಕ್ಷನ್ಸ್ಗೆಲ್ಲ ಅಂದರೆ ಆರಾಮಾಗಿ ಸಿಗ್ಬೇಟೆಗೆ ಹೋದ್ರೆ ಬೆಸ್ಟ್ ಅಂತ ಹೋಗ್ತೀವಿ ಅಷ್ಟೇ. ನಮಗೆ ಚಿಕ್ಕಪೇಟೆಯಲ್ಲಿ ಆಲ್ಮೋಸ್ಟ್ ಕೆಲಸ ಇದ್ದೇ ಇರುತ್ತೆ, ಯಾಕೆಂದರೆ ನಮ್ಮದು ಶಾಪ್ ಇರೋದ್ರಿಂದ ನಾವು ಶಾಪ್ಗೆ ಏನಾದರೂ ಐಟಮ್ ಹಾಕಿ ಅಂತ ಹೋಗ್ತಾನೆ ಇರ್ತೀವಲ್ಲ. ಸೊ ಚಿಕ್ಕಪೇಟೆಯಲ್ಲಿ ನೋಡ್ತಾನೆ ಇರ್ತೀವಿ. ಸೊ ಇಲ್ಲಿನ ಪ್ರೈಸ್ಗೆ ಚಿಕ್ಕಪೇಟೆ ಪ್ರೈಸ್ಗೆ ಕಂಪೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತೀವಿ, ಮತ್ತು ಕಲೆಕ್ಷನ್ಸು ಡಿಫ್ರೆಂಟ್ ಆಗಿರುತ್ತೆ ಅಂತ ಅಲ್ಲಿ ಹೋಗಿ ತೊಗೋತೀವಿ ಅಷ್ಟೇ. ಸೊ ಹೀಗೆ ಫೈನಲ್ ಆಗಿ ಒಂದಷ್ಟು ಎಲ್ಲ ಕಲೆಕ್ಷನ್ಸ್ ಸಿಕ್ತು. ಇನ್ನು ಪ್ರೈಸ್ ಮಾತಾಡಬೇಕಷ್ಟೇ, ಅವರು 30% ಏನೋ ಡಿಸ್ಕೌಂಟ್ ಮಾಡ್ತೀನಿ ಅಂತ ಹೇಳಿದರು. ಅದನ್ನು ಜೊತೆಗೆ ಇನ್ನಷ್ಟು ಡಿಸ್ಕೌಂಟ್ನ ಕೇಳಿ ಫೈನಲಿ ಪ್ರೈಸ್ನ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದಂಥದ್ದು. ಸೊ ಟೈಮ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನನಗೆ, ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿತ್ತು. ನಾನು ಸೈಲೆಂಟ್ ಆಗಿ ಹತ್ರ ಕೂತ್ಕೊಂಡ್ಬಿಟ್ಟೆ, ಸುಮ್ಮನೆ ಜಾಸ್ತಿ ಓಡಾಡೋದು ಬೇಡ ಅಂತ ಅಂದ್ಬಿಟ್ಟು. ಸೊ ಹಾಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಬರೋದು ಈ ರೀತಿ ಮಾಡ್ತಾ ಇದ್ವಿ. ಮಧ್ಯ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು. ಅಲ್ಲಿ ಹೇಗಾಗ್ಬಿಟ್ಟಿದ್ವಿ ಅಂದರೆ ಶಾಪಲ್ಲಿ, ಸೊ ಅಲ್ಲಿರೋರೆಲ್ಲ ಬಂದು ನಮ್ಮನ್ನು ಕೇಳ್ತಾರೆ, ನಾವೇ ಶಾಪ್ ತುಂಬ ತುಂಬಿದ್ವಿ, ನಮ್ಮನ್ನೇ ಕಸ್ಟಮರ್ಸ್ ಅನ್ನಲ್ಲ, ನಾವೇ ಓನರ್ಸ್ ಥರ ಆಗೋಗಿತ್ತಲ್ಲಿ. ಎಲ್ಲರೂ ಬಂದು ಬಂದು ನಮ್ಮನ್ನು ಕೇಳ್ತಾ ಇದ್ರು, ಅದಿದೆಯಾ ಇದೆಯಾ ಅಂತ. ಟೈಮ್ ಆಲ್ಮೋಸ್ಟ್ 5 ಆಯ್ತಾ, 5-6 ಆ ಟೈಮ್. ವಿಶ್ವಾ ಟೈಮ್ ಎಷ್ಟು? 6:30. 6:30 ಆಗಿದೆ ಟೈಮ್. ಸ್ಟಿಚ್ ಮಾಡಿಸ್ಬೇಕು, ಇವ್ರ ವಿಡಿಯೋ ಮಾಡೋಕ್ಕೇ ಬಿಡಲ್ಲ ನನ್ನ. ಹಾಗೆ ಅಲ್ಲಿ ಬರ್ತಾ ಬ್ಯಾಂಗಲ್ಸ್ ಕೂಡ ತೊಗೊಂಡು ಬಂದ್ವಿ. ಸೊ ನಮ್ಮ ಶಾಪಲ್ಲೇ ಇತ್ತು, ಬಟ್ ಅವ್ರ ಸೈಜ್ ಏನಿರುತ್ತೆ ಮತ್ತು ಅವ್ರ ಲೆಹಂಗಾಗೆ ಯಾವ ಥರ ಅವ್ರಿಗೆ ಇಷ್ಟ ಆಗುತ್ತೆ ಅದೆಲ್ಲ ಅವ್ರು ಇದ್ದಾಗೆ ಚೆನ್ನಾಗಿರುತ್ತೆ ಅಲ್ವಾ, ನಮ್ಮ ಶಾಪಿಗೆ ಯಾವಾಗ ಬರ್ತಾರೆ ಅಂತ ಅಂದ್ಬಿಟ್ಟು. ಸೊ ಅಲ್ಲೇ ಬ್ಯಾಂಗಲ್ಸ್ ಎಲ್ಲ ತೊಗೊಂಡ್ವಿ. ಅಲ್ಲಿ ಬ್ಯಾಂಗಲ್ಸ್ ತೊಗೊಳೋವಾಗೆಲ್ಲ ವಿಡಿಯೋನೇ ಮಾಡಿಲ್ಲ, ಫುಲ್ ಟೈರ್ಡ್ ಆಗೋಗಿತ್ತಲ್ಲ, ಹಂಗೆ ಬ್ಯಾಂಗಲ್ಸ್ ತೊಗೊಂಡ್ವಿ. ಒಂದು 3 types ಎಲ್ಲ ಗಾಜಿಂದೆ ಬಳೆ ತೊಗೊಂಡು, ಮಧ್ಯದಲ್ಲಿ ಮಾತ್ರ ಆ ಥರದ ಬಳೆ ತೊಗೊಂಡ್ವಿ, ಲೆಹಂಗಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ರೀತಿ 2 set ತೊಗೊಂಡ್ವಿ. 2 setಗೆ 850 rupees ಏನೋ ಹಾಕಿದ್ರು. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಮ್ಮ ಹತ್ರ ಇರೋವಂಥ ಪ್ರೈಸ್ಗೆ ಅಲ್ಲಿ ಬ್ಯಾಂಗ್ಳೂರಲ್ಲಿರೋ ಪ್ರೈಸ್ಗೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡಿಲ್ಲ, ಯಲಹಂಕಲ್ಲಿ ತೊಗೊಂಡ್ವಿ. ಸೊ ಅದಕ್ಕೆ ಜಾಸ್ತಿ ಬಿದ್ದುಬಿಡ್ತು ನಮಗೆ, ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ತೊಗೊಂಡು ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗ್. ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಚೆನ್ನಾಗಿ ಲೈಕ್.